ನೀನಾ ನಾನಾ ಫಾವರ್ಡ್ ಬಾಯ್ ಲಯನ್ ಕಾಶ್ಮೀರ್ ಹನಿಗೆ ಸ್ವಾಗತ ಸುಸ್ವಾಗತ ಒಬ್ಬೊಬ್ಬರು ಅವರವ್ರ ಹೆಸರಿಗೆ ಏನೇನು ಕಾರಣಗಳು ಅಂತ ಅವ್ರ ಫ್ಯಾಮಿಲಿ ಬಗ್ಗೆ ಹೇಳಿದ್ರು ಯಾತಕ್ಕೆ ಬದಲಾಯಿಸ್ಕೊಂಡಿದ್ವಿ ಅಂತಾನು ಇವ್ರು ಹೇಳ್ತಿದ್ದಾರೆ ಒಬ್ಬೊಬ್ಬರಿಗೆ ಅವರವ್ರ ಹೆಸರು ಮೇಲೆ ಎಷ್ಟೊಂದು ಪ್ರೀತಿ ಇದೆ ನೋಡಿ ಅದೇ ರೀತಿ ಇವ್ರಿಗೂ ಇದೆ ಏನ್ ಸರ್ ತಳವಾರ್ ಈಗ ಸಿದ್ಧಾರ್ಥವ್ರೇನು ಅಂದ್ರೆ ನಾನು ಕೊಲೆ ಮಾಡಿದ್ರೆ ಇವತ್ತು ತಳವಾರನ್ನು ಎಲ್ಲ ಫ್ಯಾಮಿಲಿಗೂ ಅದು ಅಪವಾದ ಬರುತ್ತೆ ಅಂತ ಅವ್ರು ಹೇಳಿದ್ರು ಆದ್ರೆ ಈಗ ಅದೇ ಸಿದ್ಧಾರ್ಥನ ಹೆಸರಿನ ಕೊಲೆ ಮಾಡಿದ್ರೆ ಈಗ ಸಿದ್ಧಾರ್ಥನ ಹೆಸರಿಗೆ ಎಲ್ಲರಿಗೂ ಬರ್ಬೇಕಾಗತ್ತಲ್ಲ ಇವತ್ತು ಒಬ್ಬರಿಗೆ ಬರೋದ್ರ ಸಿದ್ಧಾರ್ಥ್ರಿಗೆ ಹೆಸರು ಆದ್ರೆ ಸಿದ್ಧಾರ್ಥ್ ಒಬ್ಬನಿಗೆ ಬರೋದು ಕಳಂಕ ಸಿದ್ಧಾರ್ಥ ಅಂದ್ರೆ ಎರಡು ಇಡೀ ಇಡೀ ದೇಶದಲ್ಲಿರುವಂತ ಸಿದ್ಧಾರ್ಥವ್ರಿಗೆ ಎಲ್ರಿಗೂ ಬರಕ್ ಚಾನ್ಸ್ ಇಲ್ಲ ಏನಂತೀರಾ ಮೆಣಸಿನ್ಕಾಯ್ರ ವಂಶದ ಬಗ್ಗೆ ಮಾತಾಡಕತ್ತೀರ ನೀವ ನಾವ ನಮ್ಮ ವಂಶದ ಹೆಸರ ಹೇಳ್ಕೊಂಡು ಹೋಗ್ತೀವಿ ನಿಮಗ್ ವಂಶದ ಹೆಸರ ಬೇಡ ಕಳಂಕೊಂಡ್ರೆ ನಾನು ಹೇಳ್ತಾ ಇರೋದು ಸಿದ್ಧಾರ್ಥ ಅನ್ನೋದು ಎಲ್ಲಾ ಸಿದ್ಧಾರ್ಥ ಅನ್ನೋದು ಒಂದು ನೇಮ್ ಅಷ್ಟೇ ಬಟ್ ತಳುವರ್ ಅನ್ನೋದು ಒಂದು ಅವರ ಕುಟುಂಬ ಜಾತಿ ಹೆಸರು ಬರುತ್ತೆ ವೆಂಕಟೇಶ್ ಅನ್ನೋರ್ ತಪ್ಪು ಮಾಡಿದ್ರೆ ವೆಂಕಟೇಶನ್ ಅವ್ರು ತಪ್ಪು ಮಾಡಿದ್ರು ಅಂತ ಹೇಳ್ತಾರೆ ಬಿಟ್ರೆ ಬಟ್ ನನ್ನ ಇವಾಗ ಕುಟುಂಬಸ್ಥರದ್ದು ಏನೋ ಒಂದು ನೇಮ್ ಇರುತ್ತೆ ಅಂದ್ರೆ ಆ ಒಂದು ವಂಶಕ್ಕೆ ಅವ್ರು ಎಷ್ಟೇ ಸಕ್ಸಸ್ ಮಾಡ್ಕೊಂಡ್ಬಂದಿರಲಿ ಬಂದ ಅವ್ರು ಅಚೀವ್ಮೆಂಟ್ ಮಾಡಿರಲಿ ಬಟ್ ಅದೆಲ್ಲ ಹೋಗುತ್ತೆ ಆ ವಂಶಕ್ಕೆ ಒಂದು ಕಳಂಕ ಬರುತ್ತೆ ಬಟ್ ವೆಂಕಟೇಶ್ ಅನ್ನೋನ್ ತಪ್ಪು ಮಾಡಿದಾಗ ವೆಂಕಟೇಶ್ ಅನ್ನೋನ್ ಹೆಸ್ರಿಗೆ ಮಾತ್ರ ಬಟ್ ಆ ವಂಶಕ್ಕೆ ಏನು ಬರಲ್ಲ ಸರಿನಾಡಿ ಇವಾಗ ಒಳ್ಳೆ ಹೆಸ್ರು ಬಂತು ಅಂದ್ರೆ ಇಡೀ ಫ್ಯಾಮ್ ಫ್ಯಾಮಿಲಿಗೆ ಬರುತ್ತಲ್ವ ಅದು ವಂಶಕ್ಕೆ ಬರುತ್ತೆ ಇವರು ನಮಗೆ ವಂಶದ ನೇಮ್ ಬೇಡ ಅಂತ ಇದ್ದಾರೆ ಸೊ ಇವರು ನೆಕ್ಸ್ಟ್ ಮುಂದಿನ ಜನರೇಷನ್ ಇರ್ತಲ್ಲ ಮೊಮ್ಮಕ್ಕಳು ಅವ್ರಲ್ಲಿ ಅವರೆಲ್ಲ ಅವಾಗ ನಮ್ಮ ಅಪ್ಪ ಹೆಸರು ಬೇಡ ಅಜ್ಜ ತಾತ ಹೆಸರು ಬೇಡ ಅಂತ ಹೇಳ್ಬೋದಲ್ವ ಅವರು ಪರಂಪರೆ ಅನ್ನೋದು ಬಹಳ ಮುಖ್ಯ ನೀವು ಏನೇ ಕೊಲೆ ಮಾಡಿದ್ರು ಅವರು ಯಾರ ಮಗ ಅಂತ ಕೇಳ್ತಾರೆ ಹೊರತು ಸಿದ್ಧಾರ್ಥನೇ ಅಂತ ಹೇಳಿಕೋಗಲ್ಲ ಅಂದರೆ ಪ್ರತಿಯೊಬ್ಬ ವ್ಯಕ್ತಿಗೆ ಅವನದೇ ಆದಂತ ಒಂದು ಅಸ್ಮಿತೆ ಇರುತ್ತೆ ಐಡೆಂಟಿಟಿ ಇರುತ್ತೆ ಐಡೆಂಟಿಟಿ ಹಿಂದೆ ಏನು ಮಾಡ್ತೀವಿ ಒಳ್ಳೆ ಕೆಲಸನೂ ಸಹ ಮುಖ್ಯ ಆಗಿರೋದು ಅಂತ ಐಡೆಂಟಿಫೈ ಬೇಡ ಆದರೆ ತಳವಾರ ನನ್ನ ನನ್ನ ಮಾತ್ರ ತಳವಾರ ಅನ್ನುವ ಒಂದು ಹಿನ್ನೆಲೆಯಲ್ಲಿ ಅವರ ವಂಶ ಪರಂಪರೆ ಇದೆಯೇ ಹೊರತು ಆ ವಂಶ ಪರಂಪರೆ ಎಲ್ಲರೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಮತ್ತು ಎಲ್ಲರಿಗೂ ಹಾಗಾಗಲ್ಲ ಆದರೆ ಒಂದು ಹೆಸರು ಇರಬೇಕಾದ್ರೆ ಆ ಹೆಸರು ಹಿನ್ನೆಲೆ ಒಂದು ಪರಂಪರೆ ಸಂಸ್ಕೃತಿ ಹಿನ್ನೆಲೆ ಬಹಳ ಮುಖ್ಯ ಆಗಿರುತ್ತೆ ಹಾಗಾಗಿ ನಿಮ್ಮನ್ನು ಏನಕ್ಕೆ ಕೇಳ್ತು ಅಂತಂದಾಗ ನೀವು ಯಾರು ಒಂದು ಕ ಸಿದ್ಧಾರ್ಥ ಅಂತ ಅಷ್ಟು ಹೇಳೋಲ್ಲ ನಿಮ್ಮ ಅಪ್ಪ ನಿಮ್ಮಮ್ಮ ಯಾರು ಕೇಳ್ತಾರೆ ಆಗ ಅವಾಗ ಮತ್ತೆ ಬ್ಯಾಕ್ ಟು ಪೆವಿಲಿಯನ್ ಅಂದಂಗೆ ಪರಂಪರೆಗೆ ಹೋಗ್ಲೇಬೇಕಾಗತ್ತೆ ಅದು ಮುಖ್ಯ ಆಗುತ್ತೆ ಪರಂಪರೆ ಇಸ್ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಹೆಸರು ಕೇಳ್ತಾರೆ ಹೊರತು ಈಗ ಯಾರು ಈಗ ಅಷ್ಟು ಪೇಷನ್ಸ್ ಯಾರಿಗೂ ಇರಲ್ಲ ಹೆಸರು ನಿಮ್ ತಂದೆ ತಾಯಿ ಕೇಳಷ್ಟು ಪೇಷನ್ಸು ಯಾರಿಗೂ ಇರಲ್ಲ ಅಂತ ಪರಂಪರೆ ಅಂತ ಹೇಳಿದ್ರೆ ಈಗಿನ ಜನರೇಷನ್ಗೆ ಆ ಪರಂಪರೆ ಬೇಕೇ ಆಗಿಲ್ಲ ಸನ್ ಆಫ್ ಅಂತ ಅಪ್ಲಿಕೇಶನ್ ಅಲ್ಲಿ ಯುವರ್ವ ತಾವು ಬರಿತೀವಿ ಮೇಡಮ್ ನಮ್ ಇವತ್ತು ಎಷ್ಟು ಮುಂದುವರೆದಿ ಆಧುನೀಕರಣದಲ್ಲೂ ಜಾತಿ ವ್ಯವಸ್ಥೆ ಬೇಕಾ ಹೆಸರಲ್ಲೇ ಜಾತಿ ಅನ್ನೋದು ಇವತ್ತು ಜಾತಿ ನಾವು ತುಳಿಬೇಕು ಮ್ಯಾಮ್ ಅಂತ ತುಳಿದು ಎದ್ದಾಗ ಮಾತ್ರ ಸಾಧ್ಯ ಆಗೋದು ಜಾತಿ ಹೆಸರೇ ಜಾತಿನ ಸೂಚಿಸಿದ್ರೆ ಜಾತಿನ ಎಲ್ಲೋಗುತ್ತೆ ಮ್ಯಾಮ್ ಜಾತಿ ಹೆಸರಿಂದಾನೇ ಬರ್ತಿಲ್ವಾ ಜಾತಿ ವಂಶ ಜಾತಿ ಅವಶ್ಯಕತೆ ಇಲ್ಲ ಇಲ್ಲ ನಮ್ಮದು ವಂಶದ ಹೆಸರು ಬೇಕು ಯಾಕಂದ್ರೆ ನಾವು ಕಾಲೇಜ್ ಇದ್ದಾಗ ಮೇಡಮ್ ರಾಹುಲ್ ಅನ್ನೋದು ಹೊಸ ಹೆಸರೀ ನಾ ಕಾಲೇಜ್ ಇದ್ದಾಗ ನಮ್ಮ ಫ್ರೆಂಡ್ ಕರ್ಕೊಂಡು ನಮ್ಮ ಮನಿಗ್ ಹೋಗಿದ್ನಿ ನಮ್ಮ ಆಯ್ಕೆ ಕೇಳಿದಳು ಏ ತಮ್ಮ ಹುಡುಗಿನ ಹೆಸರು ಏನು ಅಂತ ನಾ ಅಯ್ಯ ಅವನ ಹೆಸರು ರಾಹುಲ್ ಅಂದೆ ಇದೇನು ಹಸು ಹುಲ್ಲು ಕೇಳಿದ ಒಣ ಹುಲ್ಲು ಕೇಳಿದ ಇದೆ ಅದು ರಾಹುಲ್ ಅಂತ ಅಲ್ಲ ಏನ್ ಮಾಡುದ್ರೆ ನಮ್ಮ ಕಡೆ ಬರ್ರಿ ನೀವು ನಮ್ಮ ಕಡೆ ಬರ್ರಿ ಅಂತಂತ ಹೆಸರು ನೀವು ಅಣ್ಣ ತಮ್ಮ ಅಪ್ಪ ಅನ್ನೋದು ಮರ್ತ ಬಿಟ್ಟಿರಿ ನೀವು ನಮ್ಮ ಕಡೆ ಬರ್ರಿ ಬಹಳ ಚಂದ ಚಂದ ಹೆಸರು ರಾಮಪ್ಪ ಅಪ್ಪ ಅಂತೀರಿ ರಾಮಣ್ಣ ಅಣ್ಣ ಆ ಒಂದ್ ಒಳಗ ಸದ ಅಣ್ಣ ಅಪ್ಪ ಅಂತ ಮಾತನ್ನ ಈ ಹೆಸರು ಗುಂಪಲ್ಲಿ ಹೇಳ್ತೀವಿ ಇದೇನಿದು ರಾಖಿ ವೆಕಿ ಕೇಳ್ರಿ ಬಂಧುತ್ವ ಬಂಧುತ್ವ ಹೆಸರಲ್ಲೇ ಹೆಸರೊಳಗ ನಾವು ಬಂದುತ್ವ ಕಂಡಿಡ್ತೀವಿ ಈಗ ಅಕ್ಕಮ್ಮ ಅಂತ ಹೆಸರಿಟ್ಕೊಂಡಿದ್ರೆ ಅವ್ರ ಗಂಡ ಬಂದಿ ಅವ್ರನ್ನ ಸಾಟಾಗಿ ಕರಿಬೇಕಾದ್ರೆ ಅಕ್ಕ ಅಂತ ಕರಿಕೆ ಅವ್ರನ್ನ ಅಲ್ಲ ನಾವು

ಅವ್ರು ಹೇಳಿದ್ರಲ್ಲ ಮ್ಯಾಮ್ ಜಾನಿ ಅಂತೆಲ್ಲ ಕರೆದ್ರೆ ಅವ್ರ ಮನೆ ನಾಯಿ ಬರುತ್ತೆ ಅಂತ ನಾಯಿಗಿರೋ ನಿಯತ್ತು ಮನುಷ್ಯಗೂ ಬರಲಿ ಅಂತ ತಾನೇ ಮ್ಯಾಮ್ ಅವ್ರ ಹತ್ರ ಕರೆಯೋದು ಏನು ಸರ್ ಇವಾಗ ಯಾರು ವಿಕ್ಕಿ ಅಂತ ಆಮೇಲೆ ಅವ್ರು ರುದ್ರೇಶ್ ಅಂತ ಮಾಡ್ತಾರೆ ಆಮೇಲೆ ಯಾರು ಯಶ್ ಅಂತ ಮಾಡಿದ್ರು ಏನಂದರೆ ಒಂದು ಎಕ್ಸಾಂಪಲ್ ಪ್ರಿಯಾಂಕಾ ಇತ್ತು ಪ್ರಿಯಾಂಕಾ ಹೋಗಿ ಪಿಂಕಿ ಆಯಿತು ಪಿಂಕಿ ಹೋಗಿ ಮಂಕಿ ಆಗ್ಬೋದು ಮಂಕಿ ಹೋಗಿ ಡಾಂಕಿ ಆಗ್ಬೋದು ಆ ಥರ ಬೇಡ ಅಂತ ಹಾಗೆಲ್ಲ ಆಗಕೇನು ಸಾಧ್ಯನೇ ಇಲ್ಲ ಯಾವುದೇ ತಂದೆ ತಾಯಿ ಆಗ್ಲಿ ತಮ್ಮ ಮಕ್ಳಿಗೆ ಹೊಸತನ ಇಷ್ಟಪಡಕ್ಕೆ ಇಷ್ಟಪಡ್ತಾರೆ ಹೊಸತನ ಕೊಡಕ್ ಇಷ್ಟಪಡ್ತಾರೆ ಈಗ ಒಂದ್ ಪಾಪು ಹುಟ್ಟಿರುತ್ತೆ ಅಂತ ತಿಳ್ಕೊಳ್ಳಿ ಆ ಪಾಪು ಪಾಪು ಜಾತಕ ತಗೋಗ್ಬಿಟ್ಟು ಕಂಪ್ಯೂಟರ್ ಹಾಕ್ಬಿಟ್ಟು ಹೊಸ ನೇಮ್ ಇದೆಯಾ ಅಂತ ಹುಡುಕ್ತಾರೆ ಹೊರ್ತು ಹಳೆ ನೇಮ್ ಯಾವ್ದಿದೆ ಅಂತ ಹುಡುಕೋಕೆ ಇಷ್ಟಪಡಲ್ಲ ಅವರು ಅದೇ ರೀತಿ ಈ ಬೆಂಗ್ ಇಲ್ಲ ಕೇಳ್ತೀನಿ ಹೊಸ ನೇಮ್ ಹುಡ್ಕೋವಾಗ ಜಾತಕ ಬಂದಿದೆ ಹಳೆ ಕಾಲದ ಜಾತಕ ಈ ಸಿಲಿಕಾನ್ ಸಿಟಿನ ಬೆಂಗಳೂರ್ ಅಂತ ಮಾಡಿದರೆ ಅದು ಹಿಂದಿನ ಹೆಸರು ಗೊತ್ತಾ ಬೆಂದಕಾಳೂರು ಅಂತ ಇತ್ತು ಒಂದು ಆಗೋಕ್ಕೋಸ್ಕರ ಬ್ಯಾಂಗ್ಳೂರ್ ಅಂತ ಇಟ್ಟಿದ್ದಾರೆ ಬೆಂಗಳೂರು ಬೆಂಗಳೂರು ಅಂತ ಇಟ್ಟಿದ್ದಾರೆ ಅದನ್ನೇ ಮಾಡ್ರನ್ ಮಾಡಿದ್ರು ಮಾಡ್ರನ್ ಆಗದಿಕ್ಕಿದ್ದಾರೆ ಈ ವಿದೇಶದವ್ರು ಬಂದು ಹೇಳಕ್ ಸಾಧ್ಯವಿಲ್ಲದೆ ಬದಲಾಯಿಸ್ಬಿಟ್ಟಿದ್ದಾರೆ ಅದರಿಂದ ಬೆಂಗಳೂರು ಅಂತ ಶಾರ್ಟ್ ಫಾರ್ಮ್ ಮಾಡ ಮಾಡಿ ಬೆಂಗಳೂರು ಅಂತ ಮಾಡಿರೋದು ಪ್ರಮುಖ ನಗರಗಳಿಗೂ ಇತಿಹಾಸ ಮತ್ತು ವಿಶಿಷ್ಟ ಪರಂಪರೆ ಇದೆ ಹಾಗೆಯೇ ನಮ್ಮ ರಾಜ್ಯದ ಪ್ರಖ್ಯಾತ ನಗರಗಳ ಹೆಸರಿನ ಹಿಂದೆಯೂ ಒಂದು ಇತಿಹಾಸ ಇದೆ ರಾಜಧಾನಿ ಬೆಂಗಳೂರು ಒಂದಾನೊಂದು ಕಾಲದಲ್ಲಿ ಬೆಂದಕಾಳೂರು ಮುದ್ದುರಾಜನ ಕೇರಿ ಮಡಿಕೇರಿ ಆಯ್ತು ಮಹಿಷನ ಊರು ಮೈಸೂರು ಆಯಿತು ಶಿವನ ಮುಖ ಶಿವನ ಮೂಗಾಗಿ ಕೊನೆಗೆ ಶಿವಮೊಗ್ಗ ಆಯಿತು ಮಾತೆ ಮಂಗಳ ದೇವಿ ಇದ್ದದ್ದರಿಂದ ಮಂಗಳೂರು ಎಂಬ ಹೆಸರು ಬಂತು ಹುಬ್ಬಳ್ಳಿ ಬಂದದ್ದು ಹೂಬಳ್ಳಿಯಿಂದ ಗುಲ್ ಅಂದರೆ ಹೂವು ಬರ್ಗ್ ಎಂದರೆ ಎಲೆ ಗುಲ್ ಮತ್ತು ಬರ್ಗ್ ಎಂಬ ಎರಡು ಪರ್ಷಿಯನ್ ಪದ ಸೇರಿ ಗುಲ್ಬರ್ಗವಾಯಿತು ಕುವಲಾಳ ಕೋಲಾಹಲಪುರ ಆಗಿ ಕೋಲಾರ ಆಯ್ತು ತುಮ್ಕೆ ವಾದ್ಯ ಹೆಚ್ಚು ಪ್ರಚಲಿತವಾದಿದ್ದರಿಂದಲೇ ತುಮಕೂರು ಎಂಬ ಹೆಸರಾಯ್ತು ಇವಾಗ ಅಟ್ಟ ಟೈಮಲ್ಲಿ ಮದುವೆ ಆಗದೆ ಎಂಟಿನ್ ಪಡೆದೆ ಮಕ್ಕಳ ಮಕ್ಕಳನ್ನ ಎಷ್ಟು ಮಕ್ಕಳನ್ನ ಪಡ್ದಾನೆ ಯಾರು ಹೇಳಿ ಕುಂದ್ಕೊಂಡ್ರೆ ಮಲ್ಲಪ್ಪ ಅವರು ನೋಡಿ ಎಲ್ರ ಅಪ್ಪ ಅನ್ಬೇಕು ಅವ್ನ್ಗೆ ಎಲ್ರ ಅಪ್ಪ ಅನ್ಬೇಕು ಇವರು ಹಳೆ ಕಾಲ ಸಂಪ್ರದಾಯನ ಹಳೆ ಹೆಸರನ್ನ ಗೌರವಿಸ್ತೀವಿ ಪೂಜಿಸ್ತೀವಿ ಅಂತ ದೇವರ ಹೆಸರಲ್ಲಾ ಇಟ್ಟಿರ್ತಾರೆ ಮಕ್ಕಳಿಗೆ ಲಕ್ಷ್ಮಿ ಪಾರ್ ಪಾರ್ವತಿ ಶಿವ ಅಂತೆಲ್ಲ ಹೆಸರು ಇಟ್ಟಿರ್ತಾರೆ ಆ ಮಕ್ಕಳು ಗಲಾಟಿ ಮಾಡಿದ್ರೆ ಏ ನಾಯಿ ಆಚೆ ಹೋಗೋ ಅಂತಾರೆ ಈ ತರ ಗೌರವ ಕೊಡಕ ನಾಯಿ ಅಂತ ಆ ತರ ಹೆಸರು ಇಟ್ಕೊಳ್ಳೋದು ಒಂದ್ಸತಿ ಮನೆಗೆ ಹೋಗಿದ್ದಾರೆ ಮೇಡಮ್ ಹೋದಾಗ ಒಳಗಡೆ ಕೂಡಲೇ ಒಂದು ಹುಡುಗಿ ಬಂದೋಡ್ರಿ ಅಲ್ಲ ತಂಗಿ ನಿನ್ನ ಹೆಸರು ಏನು ಅಂತ ಕೇಳಿದ ನಂದ ಅಂದಳು ಹೌದೇ ನಿಂದ ಹೇಳಂದೆ ನಂದ ಅಂದಳು ಅಲ್ರಿ ನಿಮ್ಮದಲ್ಲ ಈ ಹುಡುಗಿ ಅಂದ್ಕೊಡ್ಲಿ ಅಲ್ರಿ ಆ ಹುಡುಗಿ ಹೆಸರು ನಂದ ಅಂತಂದ್ರೆ